ಶ್ರೀ ವಿಷ್ಣು ಸಹಸ್ರನಾಮದ ಫಲಗಳು. ಮಹಾತ್ಮನಾದ ಮತ್ತು ಕೀರ್ತನೀಯವಾದ ಕೇಶವನ ದಿವ್ಯ ಸಹಸ್ರನಾಮವು ಅನತಿರಿಕ್ತವಾಗಿ ಮತ್ತು ಅಶೇಷವಾಗಿ ಹಾಡಲ್ಪಟ್ಟಿದೆ. ಯಾರು ಈ ವಿಷ್ಣು ಸಹಸ್ರನಾಮವನ್ನು ನಿತ್ಯವೂ ಕೇಳುತ್ತಾನೋ ಮತ್ತು ಪಠನ ಮಾಡುತ್ತಾನೋ ಆ ಮಾನವನು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಅಶುಭವನ್ನು ಹೊಂದುವುದಿಲ್ಲ. ಶ್ರೀ ವಿಷ್ಣು ಸಹಸ್ರನಾಮವನ್ನು ನಿತ್ಯವೂ ಪಠನ ಮಾಡುವ ಬ್ರಾಹ್ಮಣನು ಉಪನಿಷತ್ತುಗಳ ಅರ್ಥವನ್ನು ಅಂದರೆ ಶ್ರೀಮನ್ ನಾರಾಯಣನನ್ನು ತಿಳಿಯುತ್ತಾನೆ. ಕ್ಷತ್ರಿಯನು ವಿಜಯಿಯಾಗುತ್ತಾನೆ, ವೈಶ್ಯನು ಧನ ಸಮೃದ್ಧನಾಗುತ್ತಾನೆ ಮತ್ತು ಶೂದ್ರನು ಸುಖವನ್ನು ಹೊಂದುತ್ತಾನೆ. ಈ ವಿಷ್ಣು ಸಹಸ್ರನಾಮವನ್ನು ನಿತ್ಯವೂ ಪಠನ ಮಾಡುವ ಧರ್ಮಾರ್ಥಿಯು ಧರ್ಮವನ್ನು ಹೊಂದುತ್ತಾನೆ, ಅರ್ಥಾರ್ಥಿಯು ಧನವನ್ನು ಹೊಂದುತ್ತಾನೆ, ಕಾಮಿಯು ತನ್ನ ಕಾಮನೆಗಳನ್ನು ಹೊಂದುತ್ತಾನೆ ಮತ್ತು ಪ್ರಜಾರ್ಥಿಯು ಸಂತತಿಯನ್ನು ಹೊಂದುತ್ತಾನೆ. ಭಕ್ತಿವಂತನೋ ಪರಿಶುದ್ಧನೋ ಆದ ಯಾರು ಎದ್ದು ವಾಸುದೇವನಲ್ಲಿ ನೆಲೆಗೊಂಡ ಮನಸ್ಸುಳ್ಳವನಾಗಿ ವಾಸುದೇವನ ಈ ಸಹಸ್ರನಾಮವನ್ನು ಪಠನ ಮಾಡುತ್ತಾನೋ ಅವನು ವಿಫಲವಾದ ಯಶಸ್ಸನ್ನು ತನ್ನ ಬಂಧುಗಳಲ್ಲಿ ಪ್ರಾಧಾನ್ಯವನ್ನು ಹೊಂದುತ್ತಾನೆ, ಅಚಲವಾದ ಸಂಪತ್ತನ್ನು ಹೊಂದುತ್ತಾನೆ, ಸರ್ವೋತ್ತಮವಾದ ಶ್ರೇಯಸ್ಸನ್ನು ಪಡೆಯುತ್ತಾನೆ, ಎಲ್ಲಿಯೂ ಭಯವನ್ನು ಹೊಂದುವುದಿಲ್ಲ, ವೀರ್ಯವನ್ನು ತೇಜಸ್ಸನ್ನು ಪಡೆಯುತ್ತಾನೆ, ರೋಗರಹಿತನು ಕಾಂತಿಯುಳ್ಳವನು ಮತ್ತು ಮಲರೂಪ ಗುಣಗಳಿಂದ ಕುಡಿದವನೂ ಆಗುತ್ತಾನೆ. ರೋಗಿಯು ರೋಗದಿಂದ ಮುಕ್ತನಾಗುತ್ತಾನೆ, ಬದ್ಧನು ಬಂಧನದಿಂದ ಮುಕ್ತನಾಗುತ್ತಾನೆ, ಭಯಗ್ರಸ್ತನು ಭಯದಿಂದ ಮುಕ್ತನಾಗುವನು, ಆಪತ್ತಿನಲ್ಲಿರುವವನು ಆಪತ್ತಿನಿಂದ ಮುಕ್ತನಾಗುತ್ತಾನೆ. ಭಕ್ತಿಯಿಂದ ಕೂಡಿ ನಿತ್ಯವೂ ಪುರುಷೋತ್ತಮನನ್ನು ಸಹಸ್ರನಾಮದಿಂದ ಸ್ತುತಿಸಿದರೆ ಮನುಷ್ಯನು ಬಹುಬೇಗನೆ ಕಷ್ಟಗಳನ್ನು ದಾಟಿ ಹೋಗುತ್ತಾನೆ. ವಾಸುದೇವನಲ್ಲಿಯೇ ಆಶ್ರಯವನ್ನು ಹೊಂದಿದವನು ವಾಸುದೇವ ಪರಾಯಣನೂ ಆದ ಮನುಷ್ಯನು ಸರ್ವಪಾಪಗಳಿಂದ ಮುಕ್ತವಾದ ಮನಸ್ಸುಳ್ಳವನಾಗಿ ಆ ಭಗವಂತನಾದ ಶ್ರೀಮನ್ನಾರಾಯಣನನ್ನು ಹೊಂದುತ್ತಾನೆ. ನಾರಾಯಣನ, ಮಹಾವಿಷ್ಣುವಿನ, ಕೇಶವನ, ವಾಸುದೇವನ ಭಕ್ತರಿಗೆ ಎಲ್ಲಿಂದಲೂ ಶುಭವಿಲ್ಲ. ಜನ್ಮ ಮೃತ್ಯು ಜರಾವ್ಯಾಧಿಗಳ ಭಯವೂ ಹುಟ್ಟುವುದಿಲ್ಲ. ಈ ವಿಷ್ಣು ಸಹಸ್ರನಾಮವನ್ನು ಶ್ರದ್ಧಾಭಕ್ತಿಗಳಿಂದ ಕೂಡಿ ಪಠನ ಮಾಡುವವನು ಆತ್ಮಸುಖ, ಕ್ಷಮೆ, ಸಂಪತ್ತು, ಧೈರ್ಯ, ಸ್ಮೃತಿ ಮತ್ತು ಕೀರ್ತಿ ಇವುಗಳಿಂದ ಮುಕ್ತನಾಗುತ್ತಾನೆ. ಪುಣ್ಯ ಕರ್ಮಗಳನ್ನು ಮಾಡಿದವರಾದ ಪುರುಷೋತ್ತಮನ ಭಕ್ತರಿಗೆ ಕ್ರೋಧ, ಮತ್ಸರ್ಯ, ಲೋಭ ಮತ್ತು ಅಶುಭವಾದ ಬುದ್ಧಿ ಇವುಗಳು ಇರುವುದಿಲ್ಲ. ಚಂದ್ರ, ಸೂರ್ಯ, ನಕ್ಷತ್ರಗಳು ಸಮೇತವಾಗಿ ಸ್ವರ್ಗಲೋಕ, ಆಕಾಶ, ದಿಕ್ಕುಗಳು, ಭೂಮಿ ಮತ್ತು ಸಮುದ್ರ ಇವುಗಳು ಮಹಾತ್ಮನಾದ ವಾಸುದೇವನ ವೀರ್ಯದಿಂದ ಧಾರಣ ಮಾಡಲ್ಪಟ್ಟಿದೆ. ದೇವತೆಗಳು, ರಾಕ್ಷಸರು, ಗಂಧರ್ವರು, ಯಕ್ಷರು, ಸರ್ಪಗಳು ಇವರ ಸಮೇತವಾಗಿ ಈ ಚರಾಚರ ಜಗತ್ತು ಕೃಷ್ಣನ ವಶದಲ್ಲಿದೆ. ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಸತ್ವ, ತೇಜಸ್ಸು, ಬಲ, ಧೃತಿ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವೆಲ್ಲವೂ ವಾಸುದೇವಾತ್ಮಕವಾಗಿದೆ. ಸಮಸ್ತ ಶಾಸ್ತ್ರಗಳಲ್ಲಿ ಆಚಾರವೇ ಎಲ್ಲಕ್ಕಿಂತ ಮೊದಲಾಗಿ ಪರಿಗಣಿಸಲ್ಪಡುತ್ತದೆ. ಆಚಾರವೇ ಧರ್ಮಕ್ಕೆ ಮೂಲವು, ಶ್ರೀ ಅಚ್ಯುತನೇ ಧರ್ಮಕ್ಕೆ ಪ್ರಭುವು. ಋಷಿಗಳು, ಪಿತೃಗಳು, ದೇವತೆಗಳು, ಮಹಾಭೂತಗಳು, ಧಾತುಗಳು ಮತ್ತು ಈ ಚರಾಚರ ಜಗತ್ತು ಇವೆಲ್ಲವೂ ಶ್ರೀಮನ್ ನಾರಾಯಣನಿಂದ ಹುಟ್ಟಿರುವುದು. ಯೋಗಜ್ಞಾನ ಮತ್ತು ಸಂಖ್ಯಾ ವಿದ್ಯೆಗಳು ಮತ್ತು ಶಿಲ್ಪಾದಿ ಕರ್ಮಗಳು, ವೇದಗಳು, ಶಾಸ್ತ್ರಗಳು ಮತ್ತು ವಿಜ್ಞಾನ ಇವೆಲ್ಲವೂ ಜನಾರ್ದನಿಂದ ಹುಟ್ಟಿರುವುದು. ಏಕಮಾತ್ರನೋ, ಮಹಾ ಅದ್ಭುತನೋ, ಭೂತಾತ್ಮನೋ, ವಿಶ್ವಭ್ರೋಕ್ತವೂ ಮತ್ತು ಅವ್ಯಯನೂ ಆಗಿರುವ ಮಹಾವಿಷ್ಣುವು ಮೂರು ಲೋಕಗಳನ್ನು ವ್ಯಾಪಿಸಿ ಭೂತಗಳನ್ನು ಪ್ರತ್ಯೇಕವಾಗಿ ಅನೇಕ ವಿಧವಾಗಿ ಭೋಗಿಸುತ್ತಾನೆ. ಯಾವ ಮನುಷ್ಯನು ಶ್ರೇಯಸ್ಸನ್ನು, ಸುಖಗಳನ್ನು ಹೊಂದಲು ಇಚ್ಛಿಸುತ್ತಾನೋ ಅವನು ಶ್ರೀ ಮಹಾತ್ಮರಾದ ವೇದವ್ಯಾಸ ಮಹರ್ಷಿಯಿಂದ ಹೇಳಲ್ಪಟ್ಟ ಭಗವಾನ್ ಶ್ರೀ ಮಹಾವಿಷ್ಣುವಿನ ಈ ಸ್ತೋತ್ರವನ್ನು ಪಠನ ಮಾಡಬೇಕು. ವಿಶ್ವೇಶ್ವರನೂ ಅಜನೂ ದೇವನೂ ಆದ ಜಗತ್ತಿನ ಉತ್ಪತ್ತಿ ಲಯಗಳ ಸ್ಥಾನವು ತಾವರೆಯಂತೆ ಕಣ್ಣುಗಳುಳ್ಳವನೂ ಆದ ಮಹಾವಿಷ್ಣುವನ್ನು ಯಾರು ಭಜಿಸುತ್ತಾರೋ ಅವರು ಪರಾಭವವನ್ನು ಅಂದರೆ ಸೋಲನ್ನು ಹೊಂದುವುದಿಲ್ಲ. ಭಗವಂತನ ಆಶ್ರಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಓಂ ಶ್ರೀ ಕೃಷ್ಣ ಅರ್ಪಣ ಮಸ್ತು. ಸದೇ ಸಮ